ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನನ್ನ ಹೆಸರು ಭಾಗ್ಯ ಬಸವರಾಜ್ ಗುಡ್ಶೆಟ್ಟಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಚನ್ನ ಬಸವಣ್ಣವರ ಬಗ್ಗೆ ಹೇಳುತ್ತೇನೆ. 12ನೇ ಶತಮಾನದ ಶರಣ ಸಮೂಹದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ಇರುವ ಹೆಸರುಗಳಲ್ಲಿ ಚನ್ನ ಬಸವಣ್ಣವರದ್ದು ಬಹು ಪ್ರಮುಖವಾದುದೇನೆಂದರೆ ಇವರು ಬದುಕುಳಿದಿದ್ದು ಕೇವಲ 24 ವರ್ಷಗಳು ಮಾತ್ರ. 12ನೇ ಶತಮಾನದ ಯುಗಪುರುಷನು ಹಾಗೂ ಸಾಮಾಜಿಕ ಬದಲಾವಣೆಗಳ ಹರಿಕಾರನು ಆಗಿರತಕ್ಕಂತ ಬಸವಣ್ಣವರ ಸೋದರಾಳಿಯ ಚನ್ನಬಸವಣ್ಣವರ ತಾಯಿ ಅಕ್ಕ ನಾಗಲಾಂಬಿಕೆ ಇವರ ಒಂದು ವಚನವನ್ನು ಹೇಳುತ್ತೇನೆ. ಗುಬ್ಬಿ ಹೆರರ ಮನೆ ತನ್ನ ಮನೆ ಎಂಬಂತೆ ಧರೆ ಧನ ಮಣಿತೆಯರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ಜೀವ. ಸರ್ವಕರ್ತೃ ಕೂಡಲ ಚನ್ನ ಸಂಗಯ್ಯನೆಂದರಿಯದೆ. ಈ ವಚನದ ಅರ್ಥ ಅವಿರಳ ಜ್ಞಾನಿ ಚನ್ನ ಬಸವಣ್ಣವರು ಜೀವಾತ್ಮನ ಅಜ್ಞತ್ವ ಹಾಗೂ ಪರಮಾತ್ಮನ ಸರ್ವಜ್ಞತ್ವ ಸರ್ವಕರ್ತೃತ್ವವಾದಿ ಗುಣಗಳನ್ನು ಲೌಕಿಕ ಉಪಮೆಯೊಂದಿಗೆ ಈ ವಚನದಲ್ಲಿ ತಿಳಿಸುತ್ತಾರೆ. ಗುಬ್ಬಿಯು ಎಂದಿನಿಂದಲೂ ಮನುಷ್ಯನೊಡನೆ ತನ್ನ ಬದುಕನ್ನು ಸಾಗಿಸುತ್ತಾ ಬಂದ ಪಕ್ಷಿ. ಮನುಷ್ಯ ನಿರ್ಮಿತ ಮನೆಗಳಲ್ಲಿಯೇ ಅದರ ಮನೆ. ಮನುಷ್ಯ ಬೆಳೆದ ಧಾನ್ಯಗಳೇ ಅದರ ಆಹಾರ. ಗುಬ್ಬಿಯ ಪ್ರತಿದಿನ ಮಾಡುವ ಚಟುವಟಿಕೆಗಳನ್ನು ನಾವು ದಿನನಿತ್ಯ ನೋಡುತ್ತೇವೆ. ಇದೆಲ್ಲವನ್ನು ಪರಮಾತ್ಮನೇ ಕೊಟ್ಟಿದ್ದಾನೆಂಬುದನ್ನು ನಾವು ಮರೆತಿದ್ದೇವೆ. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ. ಅಷ್ಟೇ ಅಲ್ಲ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಇನ್ನೂ ಸ್ವಲ್ಪ ಗಮನವಿಟ್ಟು ನೋಡಿದರೆ ಕಾಯ ನಿಮ್ಮ ದಾನ, ಜೀವ ನಿಮ್ಮ ದಾನ. ಇದೆಲ್ಲವನ್ನು ಮರೆತು ಈ ಭೂಮಿ ನನ್ನದು, ಈ ದೇಹ ನನ್ನದು, ಈ ಎತ್ತು ನನ್ನದು, ಸಂಪತ್ತು ಮನೆ ಮಡದಿ ಮಕ್ಕಳು ತನ್ನವರೆಂದು ದಿನನಿತ್ಯ ಹೋರಾಡುವ ಮನುಷ್ಯನ ಬದುಕು ಗುಬ್ಬಿಯ ಬದುಕಿಗಿಂತ ಭಿನ್ನವಲ್ಲ ಎಂಬ ಚನ್ನಬಸವಣ್ಣನವರ ಮಾತನ್ನು ನಾವೆಲ್ಲ ಒಪ್ಪಿಕೊಳ್ಳಲೇಬೇಕು. ವಾಸ್ತವವಾಗಿ ಭೂಮಿ ಸಂಪತ್ತು ಮನುಷ್ಯ ನಿರ್ಮಿತವಾದವುಗಳೇನಲ್ಲ, ಹುಟ್ಟಿಗಿಂತ ಮೊದಲೇ ಇದ್ದು ಅದನ್ನು ಪರಮಾತ್ಮ ಸೃಷ್ಟಿಸಿ ಪ್ರಸಾದ ರೂಪದಲ್ಲಿ ಅಂದರೆ ಕರುಣೆಯಿಂದ ದಾನದ ರೂಪದಲ್ಲಿ ಕೊಟ್ಟಿದ್ದಾನೆ. ಇದರರ್ಥ ಯಾವುದು ನಮ್ಮದೆಂದು ಹೇಳಿಕೊಳ್ಳುವ ದೇಹ ಅಥವಾ ಪ್ರಾಣ ಯಾವುದೂ ನಮ್ಮದಲ್ಲ, ಆದರೆ ಅದೆಲ್ಲ ನನ್ನದೇ ಎಂಬುದು ಮಾನವನ ಅನಾದಿ ಮರೆಯು. ಪರಮಾತ್ಮನನ್ನು ಅರಿಯದೆ ಹೆಣ್ಣಿನ ಮೋಹ, ಹೆಣ್ಣಿನ ಆಕರ್ಷಣೆ, ಮಣ್ಣಿನ ಆಸೆಯಿಂದಾಗಿ ಮಾನವೀಯ ಇತಿಹಾಸದಲ್ಲಿ ಘನಘೋರ ಯುದ್ಧಗಳು ಜರುಗಿ ಲಕ್ಷ ಕೋಟಿ ಜನರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಭೂಮಿಯ ಮೇಲಿರುವ 84 ಲಕ್ಷ ಜೀವರಾಶಿಗಳ ಮೂಲನು ಪರಮಾತ್ಮನೇ. ಇಂತಹ ಪರಮಾತ್ಮನ ಅಂಶೀಭೂತನಾದ ಜೀವಾತ್ಮನು ತಾನು ಪರಮಾತ್ಮನ ಸ್ವರೂಪನೆಂದು ಅರಿಯದೆ ಅಜ್ಞಾನಿಯಾಗಿ ಗುಬ್ಬಿಯಂತೆ ಹೊಣ್ಣು ಹೆಣ್ಣು ಮಣ್ಣಿಗಾಗಿ ಹೋರಾಟ ನಡೆಸುತ್ತಿದ್ದಾನೆ. ಈ ಜೀವಾತ್ಮನನ್ನು ಅಜ್ಞಾನದಿಂದ ಕಳೆದು ಅವನಲ್ಲಿ ಜ್ಞಾನದ ಬೆಳಕನ್ನು ತರುವವನೇ ಶ್ರೀ ಗುರು. ಗುರುವಿನ ಅನುಗ್ರಹಣೆ ಪಡೆದು ಆತ್ಮ ಸಾಧನೆಯಲ್ಲಿ ಮುನ್ನಡೆದಾಗ ಮಾತ್ರ ಪರಮಾತ್ಮನ ಸರ್ವಜ್ಞತ್ವ ಹಾಗೂ ಸರ್ವಕರ್ತೃತ್ವವಾದಿ ಗುಣಗಳು ಅರಿವಾಗುತ್ತವೆ. ಈ ಅರಿವಾದಾಗ ಮಾತ್ರ ಮಾನವ ತಮ್ಮ ಸಾಧನೆಯನ್ನು ಸಾಧಿಸಲು ಗುರಿಯಾಗುತ್ತದೆ. ಎಲ್ಲರಿಗೂ ಶಬ್ದ.